ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪರಿಸರ ಮಾಲಿನ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರಿ ಉದ್ಯೋಗಿಯೊಬ್ಬರು ಸ್ಥಳೀಯ ಮುಖಂಡರುಗಳ ಜೊತೆಯಲ್ಲಿ ಸುಮಾರು 10,000 ಸಸಿಗಳನ್ನು ನೆಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಉಂಟಾಗುವ ವಾಯುಮಾಲಿನ್ಯ, ಪರಿಸರ ಮಾಲಿನ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರಿ ಉದ್ಯೋಗಿಯೊಬ್ಬರು ಸ್ಥಳೀಯ ಮುಖಂಡರುಗಳ ಜೊತೆಯಲ್ಲಿ ಹಲವಾರು ಜಾತಿಯ ಸಸಿಗಳನ್ನು ನೆಡಲು ಮುಂದಾಗಿದ್ದಾರೆ. ದಾಬಸ್ಪೇಟೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ ಏರಿಯಾಗಿ ಪರಿಣಮಿಸುತ್ತಿದ್ದು ಪರಿಸರಕ್ಕೆ ಬಹಳಷ್ಟು ಹಾನಿಯಾಗುತ್ತಿದೆ. ಇಲ್ಲಿನ ಕಾರ್ಖಾನೆಗಳ ಹೊಗೆ, ವಾಹನಗಳ ಹೊಗೆ ಸೇರಿದಂತೆ ಹಲವಾರು ರೀತಿಯಲ್ಲಿ ಪರಿಸರ ನಾಶವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಉಂಟಾಗುವ ವಾಯುಮಾಲಿನ್ಯ, ಪರಿಸರ ಮಾಲಿನ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ಉದ್ಯೋಗಿಯೊಬ್ಬರು ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ಪಡೆದು ಸುಮಾರು 10,000 ಹೆಚ್ಚು ಗಿಡಗಳನ್ನು ನೆಡಲು ಪಣ ತೊಟ್ಟಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಶೇಖರಯ್ಯನವರು ಶಿವಗಂಗಾ ಬೆಟ್ಟವನ್ನು ಆಯ್ಕೆ ಮಾಡಿಕೊಂಡಿದ್ದು ಆ ದೇವಾಲಯದಿಂದಲೇ ಮುದ್ದಿರೇಶ್ವರ ದೇವಾಲಯದವರೆಗೆ ನಾಗಪುಷ್ಪ, ಸಿಹಿಬೇವು, ಬಿಲ್ವಪತ್ರೆ, ಹರಳಿಮರ ಸೇರಿದಂತೆ ಹಲವಾರು ಜಾತಿಯ ಸಸಿಗಳನ್ನು ನೆಡುವ ಕಾರ್ಯಕ್ಕೆ ಮುದ್ದಿನೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ನೌಕರ ಹಾಗೂ ಪರಿಸರವಾದಿ ಚಂದ್ರಶೇಖರಯ್ಯ ಮಾತನಾಡಿ, ರಸ್ತೆ ಅಗಲೀಕರಣ ನೆಪದಲ್ಲಿ ಪರಿಸರವನ್ನು ನಾಶಪಡಿಸುತ್ತಿದ್ದಾರೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಈ ನಿಟ್ಟಿನಲ್ಲಿ ಪರಿಸರವನ್ನು ಕಾಪಾಡುವ ಅಂಗವಾಗಿ ನಾವು ನಮ್ಮ ಸುತ್ತಮುತ್ತಲಿನ 10 ಬೆಟ್ಟ ಗುಡ್ಡಗಳನ್ನು ಆಯ್ಕೆ ಮಾಡಿ ಸಾವಿರಾರು ಗಿಡಗಳನ್ನು ನೆಟ್ಟು ಅದರ ಪಾಲನೆ ಪೋಷಣೆ ಮಾಡುವ ಒಂದು ಪುಟ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಎಂದರು. ಇದರಿಂದ ಶಿವಗಂಗೆಯಿಂದ ಸರ್ಕಾರಿ ರೋಡಲ್ಲಿ 1,000 ಗಿಡ ಹಾಕ್ಸೋಣ ಅಂತ, ಇದು ಪರಿಸರ ವಾತಾವರಣ ಇದರಿಂದ ಹದಗೆಟ್ಟದ ಕಾರಣ ಮುಂದೆ ಯುವಕರಿಗೆ ಮಕ್ಕಳಿಗೆ ಇದು ಸ್ಫೂರ್ತಿಯಾಗಿ ಹಲವಾರು ಕಾರ್ಯಗಳು ಮಾಡಲಿ. ಮಳೆ ಬೆಳೆ ಏನಿಲ್ಲ, ಪಕ್ಷಿಗಳಿಗೆ ಒಂದು ಆಹಾರ ಆಗಲಿ ಅಂತ ಇದೊಂದು ಕಾರ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸರ್, ಇವತ್ತು ಎಲ್ಲಿಂದ ಎಲ್ಲಿವರೆಗೂ ನಡೆಸ್ತಾ ಇದ್ದೀರಾ ಗಿಡಗಳು? ಇವತ್ತು ಇದು ಉದ್ದರೇಶ್ವರ ದೇವಸ್ಥಾನದಿಂದ ಮರಿಯಮ್ಮನ ಗುಣತೋಪು ದೇವಸ್ಥಾನದ ಶಿವಗಂಗೆ ಅಲ್ಲಿವರೆಗೂ 1,000 ಗಿಡ ಇವತ್ತು ನೆಡ್ತಾ ಇದ್ದೀವಿ. ಇವುಗಳ ನಿರ್ವಹಣೆ ಹೇಗೆ ಸರ್ ಮುಂದಿನ ದಿನ? ಸ್ವಂತ ನಮ್ಮ ಓನ್ ಖರ್ಚಿಂದಲೇ, ನಾವು ಯಾವುದು ಅನುದಾನ ಏನಿಲ್ಲ, ಸರ್ಕಾರದಿಂದ ಅನುದಾನ ಏನಿಲ್ಲ, ಮತ್ತು ಯಾರದು ಇದೇ ಇಲ್ಲದಲ್ಲೇ ನಾನು ಸ್ವಂತ ಖರ್ಚಿಂದ ಮುಂದೆ ನಾನೇ ಇದು ಮಾಡ್ತೀನಿ ಸರ್. ಅದು ನೀರಿಂದಾಗಲಿ ಗೊಬ್ಬರದಾಗಲಿ ಪೋಷಣೆ ಮಾಡೋದು, 3-4 ವರ್ಷದಿಂದ ಬೆಳೆಸಿ ಅದು 4 ಜನಕ್ಕೆ ಅನುಕೂಲ ಹಂಗೆ ಮಾಡೋಣ ಅಂತ ನನ್ನ. ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಚೆಲುವರಾಜು, ಸೋಮಪುರ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ, ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಜು, ಕರ್ನಾಟಕ ನಮ್ಮ ಜನಸೈನ್ಯ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ನರಸಿಂಹಯ್ಯ, ಪೊಲೀಸ್ ಇಲಾಖೆಯ ಶಿವಲಿಂಗಯ್ಯ, ವನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸುರೇಶ್, ಗಿರಿ ಪ್ರದಕ್ಷಿಣಾ ಟ್ರಸ್ಟ್ನ ಚಂದ್ರಯ್ಯ ಸೇರಿದಂತೆ ಹಲವಾರು ಮುಖಂಡರುಗಳು ಇದ್ದರು. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯ ಡೀಸೆಲ್ ಕೇಳುವ ನೆಪದಲ್ಲಿ ಅಂಗಡಿ ಮನೆಗೆ ನುಗ್ಗಿ ದುಷ್ಕರ್ಮಿ ವೃದ್ಧೆ ಮೇಲೆ ಹಲ್ಲೆ ನಡೆಸಿ ನಗದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾನೆ. ಡೀಸೆಲ್ ಕೇಳುವ ನೆಪದಲ್ಲಿ ಅಂಗಡಿ ಮನೆಗೆ ನುಗ್ಗಿದ್ದ ದುಷ್ಕರ್ಮಿಯೊಬ್ಬ ಮನೆಯಲ್ಲಿದ್ದ ವೃದ್ಧೆಯ ಮೇಲೆರಗಿ ಹಲ್ಲೆ ಮಾಡಿ ಬೆದರಿಸಿ 1.80 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಮತ್ತು ನಗದು ಸುಲಿಗೆ ಮಾಡಿ ಪರಾರಿಯಾದ ಘಟನೆ ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ರಾತ್ರಿ ಹೊಸಹಳ್ಳಿ ಗ್ರಾಮದ ಕೆಶಿಪ್ ಮುಖ್ಯ ರಸ್ತೆ ಬದಿಯಲ್ಲಿರುವ ಮಂಜುನಾಥ್ ಅವರ ದಿನಸಿ ಅಂಗಡಿ ಮನೆಗೆ ಧಾವಿಸಿದ ಓರ್ವ ಡೀಸೆಲ್ ನೀಡುವಂತೆ ಕೇಳಿದ್ದಾನೆ. ಗೋಪಾಲಪುರದಿಂದ ಬಂದಿರುವುದಾಗಿ ತಿಳಿಸಿದ ದುಷ್ಕರ್ಮಿ ಬಾಗಿಲು ತೆಗೆದು ಡೀಸೆಲ್ ನೀಡುವಂತೆ ಮನವಿ ಮಾಡಿದ್ದಾನೆ. ಕೂಡಲೇ ಮಂಜುನಾಥ್ ತಾಯಿ ಸ್ವಯಂ ಪ್ರಭಾ ಡೀಸೆಲ್ ನೀಡುವ ಬರದಲ್ಲಿ ಬಾಗಿಲು ತೆಗೆದ ತಕ್ಷಣ ಮನೆಗೆ ನುಗ್ಗಿದ್ದ ದುಷ್ಕರ್ಮಿ ಏಕಾಏಕಿ ವೃದ್ಧೆ ಮೇಲೆರಗಿ ಕಣ್ಣು ಮತ್ತು ಬಾಯಿ ಮುಚ್ಚಿ ಹಲ್ಲೆ ನಡೆಸಿ ಹಣ ಒಡವೆ ನೀಡಲು ಒತ್ತಾಯಿಸಿದ್ದಾನೆ. ಮನೆಯಲ್ಲಿ ಮಲಗಿದ್ದ ವೃದ್ಧೆಯ ಮೊಮ್ಮಗಳು ಸಹ ಗಾಬರಿಯಲ್ಲಿ ಧಾವಿಸಿದ ಕ್ಷಣ ದುಷ್ಕರ್ಮಿ ವೃದ್ಧೆಯನ್ನು ಕೊಲೆ ಮಾಡುವುದಾಗಿ ಬೆದರಿಸಿ ಹಣ ಒಡವೆ ನೀಡುವಂತೆ ತಿಳಿಸಿದ್ದಾನೆ. ಕೂಡಲೇ 30,000 ನಗದು ಹಾಗೂ 60 ಗ್ರಾಂ ತೂಕದ ಚಿನ್ನ ಸರ ನೀಡಿದ ತಕ್ಷಣ ಪರಾರಿಯಾಗಿದ್ದಾನೆ. ಮಂಜುನಾಥ್ ಕಾರ್ಯನಿಮಿತ್ತ ದಾವಣಗೆರೆಗೆ ತೆರಳಿದ್ದರು. ಮುಖಕ್ಕೆ ಹಸಿರು ಬಣ್ಣ ಬಳಿದುಕೊಂಡು ಗುರುತು ಸಿಗದಂತೆ ಬಂದಿದ್ದ ದುಷ್ಕರ್ಮಿ ಮನೆಯ ಹಿಂಬದಿಯ ಬಾಗಿಲು ಹಾಕಿದ್ದಾನೆ. ಡೀಸೆಲ್ ಪೆಟ್ರೋಲ್ ಮಾರುವ ಮಂಜುನಾಥ್ ಮನೆಯಲ್ಲಿ ಇಲ್ಲದಿರುವುದು ತಿಳಿದವರೇ ವ್ಯವಸ್ಥಿತವಾಗಿ ಈ ಕೃತ್ಯವೆಸಗಿರಬಹುದು ಎಂದು ಸ್ಥಳೀಯರಲ್ಲಿ ಚರ್ಚೆಯಾಗುತ್ತಿದೆ. ಗುಬ್ಬಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸಿಪಿಐ ದೀಪಕ್ ಸ್ಥಳ ಪರಿಶೀಲನೆ ನಡೆಸಿದರು. ಇಲ್ಲ ಕಣಪ್ಪ ತೆಗಿಯಲ್ಲ, ಕಣಕ್ಕೆ ಮುಟ್ಟಿದ್ರೆ ನೀರು ಬಂದ್ಬಿಟ್ಟೆ. ಮನ ಗೋಪಾಲ್ ಕೂತವ್ರು ಕಣಮ್ಮ ಅಲ್ಲಿ ಹಿಂಗೆ ಹಂಗೆ ಹಿಂಗೆ ನಿಮ್ಗೆ ಒಳ್ಳೇದಾಗುತ್ತೆ ಕೊಡಪ್ಪ ಕೊಡವಪ್ಪ ಕೊಡಕ್ಕೆ ಬಂದಲ್ಲ ಕಣ್ಣು ಕಳ್ತದ ನೀರು ಅದು ಇಟ್ಕೊಂಡು ನೂತ್ಕೊಂಡು ಒಳಗೆ ತಗೊಂಡೋಗಿ ಕಣ್ಣು ಬಿಡಲಿಲ್ಲ
ದುಡ್ಡು ಕೊಡಿ ದುಡ್ಡು ಕೊಡಿ ಅಂತೇಳಿ ಒಂದೆರಡು ಎರಡು ಸತಿ ಹೊಡೆದ್ರು, ಇನ್ನೊಂದು ಸತಿ ಹೊಡೆದ್ರು, ಕೈಯೆಲ್ಲ ಹಿಂಗಂದ್ಬಿಟ್ಟು ಬೈದ್ಬಿಟ್ಟು ನಮ್ಮ ಮಗನ ಹಿಂದ್ಗಡೆಗೆ ಹೋಗೋನೆ ಮುಂದ್ಗಡೆಗೆ ಹೋಗೋನೆ, ಚಾಳ ಬೇಡ ಚಾಳ ಬೇಡ ಇಲ್ಲೆಲ್ಲ ಹೇಳಿ ದೇಹ ಮುಕ್ತಿ ಹೇಳು ಕೊಡು ಕೊಡೋ ಬಿಡಲೇ ಇಲ್ಲ. ಅದು ಮನೆ ಕಡೆ ತಿದ್ಗಣಗೆ ಅವ್ರ ಹಣ್ಣೆಲ್ಲ ಒಂದು ಇಟ್ಟು ಕಾಸು ಇಟ್ಟಿದ್ದೆ ತಾಂಡಾಗಲ್ಲಿ ಎರಡೆ ಸಾರಿ ತಗೊಂಡು ತಾಂಡಾಗಿ. ಎಷ್ಟು ಜನ ಬಂದಿದ್ರು? ಒಬ್ಬನೇ ಒಳಗೆ ಬಂದಿದ್ದು. ಏನು ಯಾರು ನೋಡಿದೀರಾ ನೀವು ಏನಾರ ಅವ್ರನ್ನ ಏನಾರ ನೋಡ್ದಂಗ ಏನಾರ ಕೊಂಡೇ ದಿನ ಬಿಟ್ಟವ್ನಿ ನಾನು ಏನ್ ನೋಡ್ಲಿ ಅಂದ್ರೆ ಒಡ್ಸ ಗೊಡ್ಸಾಗಿದ್ದ ಹಿಡಿದಿದ್ನಲ್ಲ ಒಳಗ್ ನುಗ್ತಿದ್ದಂಗಲ್ಲ ಕಣ್ಣೇ ಫಸ್ಟ್ ಹಿಡಿದಿದ್ದು ಕಣ್ಣು ಬಾಯಿ ಕಣ್ಣು ಮುಚ್ಚಿಕೊಂಡ ಮೇಲೆ ಕಣ್ಣೇ ಇಲ್ಲದ್ನೆಲ್ಲ ಏನ್ ನೋಡ್ಲಿ ಅಪ್ಪ. ಈಗ ಏನೇನು ಆಗೈತೆ ಮನೇಲಿ? ಎಷ್ಟು ಕಾಲ ದುಡ್ಡು ಐತೆ ಸರ? ಅರವತ್ತು ಗ್ರಾಮ್ ಸರ ಇಟ್ಟಿ ಅರವತ್ತು ಗ್ರಾಮ್ ಸರ. ಅಮೌಂಟ್ ಎಷ್ಟು? ನಮ್ಮ ಮಗನ ಕೇಳಿ ನಂಗೂ ಗೊತ್ತಿಲ್ಲ ಯಾಕೋ ಕೊಡಕ್ಕೆ ಅರ್ಥ ಎಸ್ಕೊಂಡಿಕ್ಕಿತ್ತು ಎಸ್ಕೆಂಬ ಬೂಸ ಬಂದಿತ್ತು. ನಾನು ಕೊಡ್ತೀನಿ ಹೋಗ್ರಿ ನಮ್ಮ ಹುಡುಗಿಲ್ಲ ಅಂದ್ವಿ ಹೋದ್ರು ಸಾಮಾನ್ಯ ದುಡ್ಡು ಈ ವಾರ ತಂದರೆ ಮುಂದಿನ ತಿಂಗಳಿಗೆ ಕೊಟ್ಟೋದು ಆ ತಿಂಗಳು ತಂದರೆ ಕಲೆಕ್ಷನ್ ಮಾಡ್ಕೊಂಡು ಇನ್ನೊಂದು ತಿಂಗಳಿಗೆ ತರೋದು ಹಿಂಗೆ. ತಾಲೂಕಿನಲ್ಲಿ ದೇವಾಲಯಗಳ ಹುಂಡಿ ಕಳುವು ಬಾಗಿಲು ಮುರಿದು ದೋಚಿರುವುದು ವಿಫಲ ಯತ್ನ. ಹೀಗೆ ಕಳೆದ ಒಂದು ವಾರದಲ್ಲಿ 4 ದೇವಾಲಯಗಳು 2 ಅಂಗಡಿಗಳ ಶೆಟ್ಟರ್ ಮುರಿದು ವಿಫಲ ಯತ್ನ ನಡೆಸಿದ ಘಟನೆ ನಡೆದಿದೆ. ಕೊಪ್ಪ ಗ್ರಾಮದ ಲಕ್ಷ್ಮೀ ದೇವಸ್ಥಾನದಲ್ಲಿ ನಗದು ಒಡವೆ ದೋಚಲಾಗಿದೆ. ಚಿಕ್ಕ ಕಟ್ಟಿಗೆನಹಳ್ಳಿ ನೇರಳೆಕಟ್ಟೆ ತೊರಹಳ್ಳಿ ಗ್ರಾಮದಲ್ಲಿ ವಿಫಲ ಯತ್ನ ನಡೆದಿದೆ. ಕೆಲವೊಂದು ದೇವಾಲಯಗಳ ಹುಂಡಿ ಹೊಡೆದ ಪ್ರಕರಣ ಠಾಣೆಯಲ್ಲಿ ದಾಖಲಾಗಿಲ್ಲ. ಜೊತೆಗೆ ಹೇರೂರು ಗ್ರಾಮದ ಹೆದ್ದಾರಿ ಬದಿಯ ಕಬ್ಬಿಣ ಸಿಮೆಂಟ್ ಅಂಗಡಿಗಳ ಶೆಟರ್ ತೆರೆದು ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಈಚೆಗೆ ದೇವಾಲಯಗಳು ಗುರಿಯಾಗುತ್ತಿದ್ದು ಆದರೆ ಹೊಂಟಿ ಮನೆ, ತೋಟದ ಮನೆ ಹಾಗೂ ವಯಸ್ಸಾದವರು ಇರುವ ಮನೆಗಳು ಟಾರ್ಗೆಟ್ ಆಗುತ್ತಿರುವುದು ಜನತೆಯಲ್ಲಿ ಆತಂಕ ಮನೆ ಮಾಡಿದೆ. ಕಳ್ಳತನದ ಪ್ರಕರಣದ ಹಿಂದೆ ಜೂಜಾಟದ ಕರಿನೆರಳು ಕಾಣುತ್ತಿದೆ ಎನ್ನುವುದು ಕೆಲವರ ವಾದವಾಗಿದೆ. ತಾಲೂಕಿನಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಕೆಶಿಪ್ ರಸ್ತೆಯು ಗುಣಮಟ್ಟದ ಜೊತೆಗೆ ಮೃತ್ಯುಕೂಪವಾಗಿದೆ. ಸುಮಾರು 35 ಕಿಲೋಮೀಟರ್ ದೂರ ಕ್ರಮಿಸುವ ಹೆದ್ದಾರಿ ಗುಬ್ಬಿಠಾಣೆಯ ಸರಹದ್ದಿಗೆ ಬರಲಿದೆ. ರಸ್ತೆ ಅಗಲೀಕರಣ ಕಾಮಗಾರಿ ನಡೆದಿದ್ದರೂ ಅಪಘಾತಗಳ ಸಂಖ್ಯೆ ಕ್ಷೀಣಿಸಿಲ್ಲ. ವಾರಾಂತ್ಯದಲ್ಲಿ ಅಪಘಾತ ಕಟ್ಟಿಟ್ಟ ಬುತ್ತಿ. ಕಿರಿದಾದ ರಸ್ತೆಯಲ್ಲಿ ಅತಿ ವೇಗವಾಗಿ ಸಂಚರಿಸುವ ವಾಹನ, ಅಪಾಯಕಾರಿ ತಿರುವು, ರಸ್ತೆ ಹುಬ್ಬುಗಳು ಸಾವಿಗೆ ಆಹ್ವಾನ ನೀಡುತ್ತಿವೆ. ಈ ಬಗ್ಗೆ ಪೊಲೀಸರು ನಿಗಾ ವಹಿಸಬೇಕಿದೆ. ಒಟ್ಟಾರೆ ಅಪಘಾತ ಕಳುವು ಪ್ರಕರಣ ತಡೆಗೆ ಪೊಲೀಸ್ ಇಲಾಖೆಗೆ ತೀವ್ರ ಕ್ರಮ ವಹಿಸಬೇಕಿದೆ ಎನ್ನುವುದು ಸಂಘ ಸಂಸ್ಥೆಗಳ ಕಾಳಜಿಯಾಗಿದೆ. ಚಿಂತಾಮಣಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ರಸ್ತೆ ಕಾಮಗಾರಿಗಳನ್ನು ಪರಿಶೀಲಿಸಿ ತ್ವರಿತವಾಗಿ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಚಿಂತಾಮಣಿಯ ಸಾರ್ವಜನಿಕ ಬಸ್ ನಿಲ್ದಾಣದಿಂದ ಬೆಂಗಳೂರು ಉತ್ತಕ್ಕೆ ಹಾದು ಹೋಗುವ ರಸ್ತೆ ಕಾಮಗಾರಿಯನ್ನು ಮುಗಿಸಿ 10 ದಿನಗಳ ಒಳಗಡೆ ಸಂಚಾರಕ್ಕೆ ಸಿದ್ಧಗೊಳಿಸಬೇಕು ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗುತ್ತಿಗೆದಾರರಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದಾದ್ಯಂತ ನಗರೋತ್ಸವದ ಯೋಜನೆಯಡಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳನ್ನು ವೀಕ್ಷಿಸಿ ಮಾತನಾಡಿದ ಅವರು, ನಗರದ ಚೇಲೂರು ವೃತ್ತದಿಂದ ಬೆಂಗಳೂರು ವೃತ್ತಕ್ಕೆ ಹಾದು ಹೋಗುವ ರಸ್ತೆ ಕಾಮಗಾರಿ ಹಂತದಲ್ಲಿರುವುದರಿಂದ ನಗರದಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಅದರಿಂದ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಉತ್ತಮ ಸಾಮಗ್ರಿಗಳನ್ನು ಬಳಸಿಕೊಂಡು ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ಇಲ್ಲವಾದರೆ ಗುತ್ತಿಗೆ ಪರವಾನಗಿ ರದ್ದು ಮಾಡಿ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮಂಜುನಾಥ್, ಯುವ ಮುಖಂಡ ವಿ ಹಮರ್, ಬಾಬುರೆಡ್ಡಿ, ಎಸ್ಎಲ್ಎಂ ರಾಜಣ್ಣ, ಪೌರಾಯುಕ್ತರಾದ ಹರೀಶ್, ಎಇಒ ಪದ್ಮನಾಭರೆಡ್ಡಿ, ಚಕ್ರಪಾಣಿ, ಅಕ್ರಂ ಪಾಷ ಉಪಸ್ಥಿತರಿದ್ದರು. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ದೇವನಹಳ್ಳಿಯಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂಗಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸಲಾಯಿತು. ದೇವನಹಳ್ಳಿ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ಪತ್ರಕರ್ತರು ನನಗೆ ಒಳ್ಳೆಯ ಸಲಹೆಗಳನ್ನು ನೀಡುತ್ತಾರೆ. ಆ ಕೆಲಸಗಳಿಗೆ ಸಂಬಂಧಿಸಿದ ಇಲಾಖೆ ಮತ್ತು ಮಂತ್ರಿಗಳ ಬಳಿ ಮಾತನಾಡಿ ಹಣ ಮಂಜೂರು ಮಾಡಿಸಿ ತರುವ ಕರ್ತವ್ಯ ಮಾಡುತ್ತೇನೆ. ಪತ್ರಕರ್ತರು ಬರವಣಿಗೆಯ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಹೊಂದಿ ಕೆಲಸ ಮಾಡಿದರೆ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಹೇಳಿದರು. ದೇವನಹಳ್ಳಿ ತಾಲೂಕು ಜಿಲ್ಲಾ ಕೇಂದ್ರವಾಗಿದ್ದು ಪತ್ರಕರ್ತರ ಭವನಕ್ಕೆ ನಿವೇಶನ ಕೊರತೆ ಇದೆ. ಹಾಗೂ ಸಿ ಅಶ್ವಥ್ ರವರು ದೇವನಹಳ್ಳಿ ತಾಲೂಕು ಚನ್ನರಾಯನಪಟ್ಟಣ ಗ್ರಾಮದವರಾಗಿದ್ದರಿಂದ ಅವರ ಸ್ಮಾರಕ ಮತ್ತು ನಿರ್ಮಿಸಲು ಸೂಕ್ತ ಜಾಗವನ್ನು ಜಿಲ್ಲಾಧಿಕಾರಿಗಳು ನೀಡಬೇಕು ಹಾಗೂ ಪತ್ರಕರ್ತರು ನೈಜ ಸುದ್ದಿಗಳ ಕಡೆ ಹೆಚ್ಚು ಒತ್ತು ನೀಡಬೇಕು ಎಂದರು. ಇಲಾಖೆಯಲ್ಲಿ ಎಲ್ಲಿ ಹಣ ತರಬೇಕು, ಅಭಿವೃದ್ಧಿ ಮಾಡಬೇಕು, ಈ ಒಂದು ಎರಡು ಮೂರು ಅಜೆಂಡಾ ಬಿಟ್ಟರೆ ನನ್ನ ಬೇರೆ ಯೋಚನೆ ಏನಿಲ್ಲ. ನಮ್ಮ ಪಿಳ್ಳರಾಜ್ ಅವರು ಸಲಹೆ ಕೊಡ್ತಾ ಇರ್ತಾರೆ, ಪತ್ರಕರ್ತರು ಸರ್ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡಬೇಕು, ಬಹಳ ಆಳ್ಬಿದ್ದು ಇದೆ ಅಂತಾರೆ. ನನಗೆ ಹಂಗೆ ಸಲಹೆ ಕೊಡಬೇಕು. ತಕ್ಷಣ ಏರ್ಪೋರ್ಟ್ ಅಲ್ಲಿ ಮಾತಾಡಿದೆ ನಾನು, ಸಿ ಎಸ್ ಆರ್ ಫಂಡಲ್ಲಿ ಹಾಕ್ಬಿಡಿ ಸರ್, ಸ್ಟೇಷನ್ಗೆ ಸರ್ಕಾರದಲ್ಲಿ 90 ದಿವಸಕ್ಕೆ ಅದು ಲೇಟ್ ಆಗುತ್ತೆ, ಹಣ ಬಿಡುಗಡೆ ಆಗಲ್ಲ, ನೀವು ಸಹಾಯ ಮಾಡಿ ಅಂದ್ರೆ ತಕ್ಷಣ ಸ್ಪಂದಿಸಿದ್ರು. ಪತ್ರಕರ್ತರ ಜವಾಬ್ದಾರಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋದು, ಬರವಣಿಗೆ ಮಾಡೋದ್ರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೋಬೇಕಾಗ್ತದೆ. ನೀವು ಓಡಾಡ್ತಾ ಇರ್ತೀರಿ, ಮಾಧ್ಯಮ ಮಿತ್ರರು ಏನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ಮಾಧ್ಯಮದವರು ಬಿಂಬಿಸ್ಬೇಕು. ಆ ಬಿಂಬಿಸಿದ ಆದ ತಕ್ಷಣ ಪತ್ರಕರ್ತರ ಪೇಪರ್ ಅಲ್ಲಿ ಹಾಕಿದ್ರೆ ಅಲ್ಲಿ ಹಳ್ಳ ಬಿದ್ದೋಗಿದೆ, ಮುಚ್ಚಲಿಲ್ಲ ಅನ್ನೋದಲ್ಲ, ಆ ಬಿಂದ ಕಡೆ ಹಳ್ಳ ಬಿದ್ದೋಗಿದೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತನ್ನಿ ಅಂತ ನಮ್ಮ ಗಮನ ತಂದ್ರೆ ತಕ್ಷಣ ಸ್ಪಂದಿಸ್ತಾರೆ. ಸಮಾಜಕ್ಕೆ ಯಾವ ಸುದ್ದಿ ಅವಶ್ಯವಿದೆ ಅಂತಹ ಸುದ್ದಿಗಳನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಯಾವುದೇ ಕಾರಣಕ್ಕೂ ಸುದ್ದಿಗಳಿಂದ ಬ್ಲಾಕ್ಮೇಲ್ ಮಾಡಿ ಪತ್ರಿಕಾ ಧರ್ಮವನ್ನು ಹಾಳು ಮಾಡಬೇಡಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಕಿವಿಮಾತು ಹೇಳಿದರು. ಯಾವುದನ್ನ ನಾವು ಸಮಾಜಕ್ಕೆ ಕೊಡಬೇಕು ಅಥವಾ ಯಾವುದನ್ನು ಪ್ರಕಟ ಮಾಡಬೇಕು, ಈ ವಿವೇಚನೆ ಇವತ್ತು ಪತ್ರಕರ್ತರಿಗೆ ಬಹಳ ಮುಖ್ಯ ಇದೆ. ಯಾರನ್ನ ನಾವು ಸುದ್ದಿಗಳನ್ನು ಹಾಕಿ ಬ್ಲಾಕ್ಮೇಲ್ ಮಾಡುವಂಥದ್ದು ದಯಮಾಡಿ ಯಾರು ಅದು ತಪ್ಪಿರಬಾರ್ದು. ಆ ವೃತ್ತಿ ಮಾಡೋದಕ್ಕಿಂತ ಬೇರೆ ವೃತ್ತಿ ಮಾಡುವಂಥದ್ದು ಒಳ್ಳೆಯದು. ಪತ್ರಕರ್ತರದ್ದು ಬಹಳ ದೊಡ್ಡ ಒಂದು ನೈತಿಕವಾಗಿರುವಂಥ ವೃತ್ತಿ ಅದು. ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಸುಪ್ರೀಂ ಕೋರ್ಟಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ ಅಂದಾಗ, ಜಡ್ಜಸ್ಗಳ ನಡುವೆ ಅನ್ಯಾಯ ಆಗ್ತಾ ಇದೆ, ಏನೋ ವ್ಯವಸ್ಥೆಯಲ್ಲಿ ಲೋಪಗಳಾಗ್ತಾ ಇದೆ ಅಂತ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ನೆನಪಲ್ಲಿ ಅವ್ರು ಬಂದಿದ್ದು ನ್ಯಾಯ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ನ್ಯಾಯ ಕೇಳಿ ಬಂದಿದ್ದು ಮಾಧ್ಯಮಗಳ ಮುಂದೆ ಬಂದಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕರಿಗೌಡ, ಪ್ರಭಾರ ತಹಶೀಲ್ದಾರ್ ಬಾಲಕೃಷ್ಣ, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಮಂಡಿಬೆಲೆ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಮಧುಗಿರಿ ತಾಲೂಕು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ನೂತನ ಘಟಕವನ್ನು ಪುರಸಭೆ ಸದಸ್ಯ ಎಆರ್ ಜಗನ್ನಾಥ್ ಉದ್ಘಾಟಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ, ಸಜ್ಜನ, ಪ್ರಗತಿಶೀಲ ರಾಜಕಾರಣಿ. ಅವರು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲರೊಡನೆ ಬೆರೆತು ಎಲ್ಲ ಸಮುದಾಯಗಳ ಅಭ್ಯುದಯಕ್ಕೆ ಶ್ರಮಿಸುವ ಕ್ರಿಯಾಶೀಲ ಜನಪರ ನಾಯಕ ಎಂದು ಪುರಸಭೆ ಸದಸ್ಯ ಎಂಆರ್ ಜಗನ್ನಾಥ್ ತಿಳಿಸಿದರು. ಇಲ್ಲಿನ ಸಿದ್ಧಾರ್ಥ ಕಾಲೇಜು ಸಭಾಂಗಣದಲ್ಲಿ ಭಾನುವಾರ ಏರ್ಪಡಿಸಿದ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಮಧುಗಿರಿ ತಾಲೂಕು ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರೀತಿ, ವಿಶ್ವಾಸ, ತಾಳ್ಮೆಗೆ ಮತ್ತೊಂದು ಹೆಸರೇ ಪರಮೇಶ್ವರ್. ಯಾರು ಏನೇ ಅಂದರೂ ಕಿವಿಗೂಡದೆ ತಮ್ಮ ಪಾಡಿಗೆ ತಾವು ಜನರ ಕೆಲಸ ಮಾಡುವ ಜನನಾಯಕ. ಪರಮೇಶ್ವರ್ ಕೇವಲ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅವರ ವ್ಯಕ್ತಿತ್ವ ಆನೆ ಇದ್ದಂತೆ. ಯಾವುದೇ ರೀತಿಯ ಕೋಪತಾಪವಿಲ್ಲದೆ ತಮ್ಮನ್ನು ನಂಬಿ ಬಂದವರಿಗೆ ಅವರ ಕಷ್ಟ ಸುಖ ಸಹೃದಯದಿಂದ ಆಲಿಸಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಿ ಕೆಲಸ ಮಾಡುವ ಮನೋಭಾವದವರು ಎಂದರು. ಒಂದು ಜನಾಂಗಕ್ಕೆ ಸೀಮಿತವಾಗಿ ಪರಮೇಶ್ವರ ಯಾವತ್ತೂ ಇಲ್ಲ. ಆ ಛಲವಾದಿ ಜನಾಂಗ ಮತ್ತೊಂದು ಜನಾಂಗ ಅವರಲ್ಲಿಲ್ಲ. ಜಾತ್ಯಾತಿ ಇಲ್ಲದೆ ಅನ್ನೋದು ಇದ್ರೆ ಅದು ನಮ್ಮ ಪರಮೇಶ್ವರ ಹೆಚ್ಚಿನದಾಗಿ ನಮ್ಮ ಜನಾಂಗಕ್ಕಿನ್ನ ಬೇರೆಯವರಿಗೆ ಅವರು ಹೆಲ್ಪ್ ಮಾಡಿಕೊಂಡು ಅವ್ರನ್ನ ಒಲೈಸ್ಕೊಂಡು ಎಲ್ಲಾರು ಒಂದೇ ತರ ನಮ್ಮ ಕುಟುಂಬದ ತರ ನಡೆಸ್ಕೊಂಡು ಯಾವುದೇ ಕಾಂಟ್ರವರ್ಸಿ ಇದ್ದರೆ 20 ವರ್ಷಗಳ ಕಾಲ ನಮ್ಮ ಮಧುಗಿರಿಯನ್ನ ನಡೆಸ್ಕೊಂಡು ಹೋದಂತ ವ್ಯಕ್ತಿತ್ವ ಪರಮೇಶ್ವರ್ಗಿದೆ. ಆ ಹೋದ ಮೇಲೆ ಅಂತ ವ್ಯಕ್ತಿಗಳು ಇದುವರೆಗೂ ಯಾರು ಬಂದಿಲ್ಲ, ನಮ್ಮ ಮುಂದೆ ಬರ್ತಾರೆ ಅಂತ ಕಾಣೋದು ಆಗ್ತಾ ಇಲ್ಲ. ಈ ವೇಳೆ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಗೌರವಾಧ್ಯಕ್ಷರಾಗಿ ಎನ್ ಅನಿಲ್ ಕುಮಾರ್, ಅಧ್ಯಕ್ಷರಾಗಿ ಬಿಎಂ ವಿಜಯ್, ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ರಾಜೇಶ್, ಖಜಾಂಚಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಮನೋಹರ್, ಜಂಟಿ ಕಾರ್ಯದರ್ಶಿ ಅಂಬರೀಶ್,
ಕಾನೂನು ಸಲಹೆಗಾರ ಧನಂಜಯ್, ನಿರ್ದೇಶಕರಾಗಿ ಪ್ರಸನ್ನ ಅರವಿಂದ್, ನಾಗೇಶ್, ನರಸಿಂಹಯ್ಯ, ನರಸಿಂಹಮೂರ್ತಿ, ಪ್ರದೀಪ್ ನೇಮಕವಾಗಿದ್ದಾರೆ. ಇದೇ ವೇಳೆ ಪ್ರವೀಣ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಗೋವಿಂದ್ ರಾಜು, ರಘು, ಮಹೇಶ್, ಸಂಜೀವ್ ಕುಮಾರ್ ಇದ್ದರು. ರಾಜೇಶ್ ಸ್ವಾಗತಿಸಿ ಗಂಗಾಧರ್ ನಿರೂಪಿಸಿ ಮಂಜುನಾಥ್ ವಂದಿಸಿದರು. ಇದೇ ಕ್ಷೇತ್ರದಿಂದ ಗೆದ್ದು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾಗಿ ಮಾಜಿ ಆಗಿದ್ದಾರೆ. ಆದರೂ ಮಾಜಿ ಆಗಿದ್ರು ಕೂಡ ನಮಗೆ ಹಾಲಿ ಮುಖ್ಯಮಂತ್ರಿ ಇದ್ದಾರೆ, ನಮಗೆ ಕಾಣ್ತಾ ಇದ್ದಾರೆ. ನಮ್ಮ ದಲಿತ ನಾಯಕರಲ್ಲಿ ಏನಾದರೂ ಇದ್ದಾರೆ, ಡಾಕ್ಟರ್ ಮಲ್ಲಿಕ್ ಸೌತ್ ಇಂಡಿಯಾದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ಟರೆ ನೆಕ್ಸ್ಟ್ ಪರಮೇಶ್ವರ್ ಸಾಹೇಬ್ ಅಂತ ನಾನು. ಆದ ಕಾರಣ ತುಮಕೂರಿನ ಜಯನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿಪ್ರ ಭವನ ಆಗಸ್ಟ್ 7 ಲೋಕಾರ್ಪಣೆಯಾಗಲಿದೆ. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಆರಂಭವಾಗಿ 34 ವರ್ಷಗಳ ನಂತರ ಸಭಾ ತನ್ನದೇ ಆದ ಒಂದು ಕಟ್ಟಡವನ್ನು ತುಮಕೂರಿನ ಜಯನಗರ ಪಶ್ಚಿಮದಲ್ಲಿ ನಿರ್ಮಿಸಿದ್ದು, ಅದರ ಉದ್ಘಾಟನೆಯನ್ನು ಆಗಸ್ಟ್ 7 ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಎನ್ಆರ್ ನಾಗರಾಜರಾವ್ ಅವರು ತಿಳಿಸಿದ್ದಾರೆ. ವಿಪ್ರ ಬಾಂಧವರಿಗೆ ನಮಸ್ಕಾರಗಳು. ತುಮಕೂರಿನಲ್ಲಿ ಜಯನಗರ ಬಡಾವಣೆ ಪಶ್ಚಿಮದಲ್ಲಿ ವಿಪ್ರ ಭವನವನ್ನು ಕಟ್ಟಿದ್ದೇವೆ. ಈ ಭವನ ಕಟ್ಟಬೇಕಾದ್ರೆ ಹಲವಾರು ನಮ್ಮ ಬಂಧುಗಳು ಮತ್ತು ನಾಗರಿಕರೆಲ್ಲ ಸಹಾಯ ಮಾಡಿ ಒಂದು ಬೃಹತ್ವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವೊಂದು 7 ಬೆಳಗ್ಗೆಯಿಂದ ಶುರುವಾಗಿ ಸಂಜೆ ತನಕ ಇರುತ್ತೆ. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಜಯನಗರ ಪಶ್ಚಿಮದಲ್ಲಿ ತುಮಕೂರಿನ ಹೆಸರಾಂತ ಲೆಕ್ಕ ಪರಿಶೋಧಕರಾದ ಕೆ ನರಸಿಂಹಮೂರ್ತಿ ಅವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ 2,000 ಚದುರ ಅಡಿ ಜಾಗವನ್ನು ದಾನವಾಗಿ ನೀಡಿದ ಒಂದು ವರ್ಷದಲ್ಲಿಯೇ 30 ಚದುರದ ಬೃಹತ್ ವಿಪ್ರ ಭವನ ತಲೆ ಎತ್ತಿ ನಿಂತಿದೆ. ಜಿಲ್ಲಾ ಬ್ರಾಹ್ಮಣ ಸಭಾ ಆರಂಭವಾಗಿ 34 ವರ್ಷಗಳ ನಂತರ ಈಗ ವಿಪ್ರ ಭವನ ನಿರ್ಮಾಣಕ್ಕೆ ಗಳಿಗೆ ಕೂಡಿ ಬಂದಿದೆ. ಈ ಭವನದ ನಿರ್ಮಾಣಕ್ಕೆ ಹಲವು ವಿಪ್ರ ಬಂಧುಗಳು ತಮ್ಮ ತನು ಮನ ಧನ ಅರ್ಪಿಸಿದ್ದಾರೆ. ಈ ಭವನದ ನಿರ್ಮಾಣಕ್ಕೆ ವಿಪ್ರರನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ದೇಣಿಗೆ ಪಡೆಯದೇ ಇರುವುದು ಒಂದು ವಿಶೇಷವೆಂದು ಹೇಳಿದ್ದಾರೆ. ವಿಪ್ರ ಭವನದ ಉದ್ಘಾಟನೆ ಅಂಗವಾಗಿ ಆಗಸ್ಟ್ 7 ಬೆಳಗ್ಗೆ 10:20 ವಿವಿಧ ಹೋಮಗಳು, ಪೂರ್ಣಾಹುತಿ, ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ತುಮಕೂರು ಜಿಲ್ಲಾ ಈ ಬ್ರಾಹ್ಮಣ ಸಂಘಟನೆ ಸುಮಾರು 35 ವರ್ಷಗಳ ಒಂದು ಇತಿಹಾಸ ಇದೆ. ಅನೇಕ ನಮ್ಮ ವಿಪ್ರ ಹಿರಿಯರು ಈ ಒಂದು ಸಂಘಟನೆಯನ್ನು ಇದು ಇಲ್ಲಿವರೆಗೂ ಕೂಡ ಒಂದು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಮ್ಮ ಎಲ್ಲ ಬ್ರಾಹ್ಮಣ ಸಭಾದ ಸಕ್ರಿಯ ಚಟುವಟಿಕೆಗಳಿಗೆ ನಮ್ಮದೇ ಆದಂಥ ಒಂದು ಜಿಲ್ಲಾ ಬ್ರಾಹ್ಮಣ ಸಭಾದ ಒಂದು ಅಡಿಯಲ್ಲಿ ನಮ್ಮದೇ ಆದ ಒಂದು ಭವನ ಅನ್ನೋದೊಂದು ಇರಲಿಲ್ಲ. ಅದಕ್ಕೆ ಕೂಡ ಯಾವುದೇ ಕೊರತೆ ಇರಲಿಲ್ಲ. ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ಕಟ್ಟಡಗಳಲ್ಲಿ ಜಾಗಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇತ್ತೀಚೆಗೆ ಒಂದು ಬ್ರಾಹ್ಮಣರ ಒಂದು ಸೌಭಾಗ್ಯ ಅಂದಾಗೆ ನಮ್ಮ ನಗರದ ಒಂದು ಲೆಕ್ಕ ಪರಿಶೋಧಕರಂತ ನರಸಿಂಹಮೂರ್ತಿಯವರು ಈ ಒಂದು ಭವನ ಕಟ್ಟಲಿಕ್ಕೆ ಸುಮಾರು 60 ಲಕ್ಷದ ಒಂದು ಅಂದಾಜುದಲ್ಲಿ ಒಂದು ನಿವೇಶನವನ್ನು ಸಂಘಕ್ಕೆ ಉದಾರವಾಗಿ ಉಚಿತವಾಗಿ ನೀಡಿದ್ರಿಂದ ಇವತ್ತು ಈ ಒಂದು ಭವನವನ್ನು ವಿಪ್ರ ಸಮುದಾಯ ಭವನ ಅಂತ ನಾವೇನು ವಿಪ್ರ ಭವನ ಅಂತ ನಾವೇನು ಕಟ್ಟಿದ್ದೀವಿ. ಇದಕ್ಕೆ ಈ ಒಂದು ನಮ್ಮ ಕೈಗಾರಿಕೋದ್ಯಮಗಳು, ರಾಜಕೀಯ ನಮ್ಮ ವಿಪ್ರ ಮುಖಂಡರು, ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತನು ಮನೋಧನ ಸಹಕಾರ ನೀಡಿರೋದ್ರಿಂದ ನಮ್ಮ ವಿಪ್ರ ಬಾಂಧವಗಳು ಎಲ್ಲ ರೀತಿಯ ಸಹಕಾರ ಕೊಟ್ಟಿರೋದ್ರಿಂದ ಕಳೆದ ಕೇವಲ ಒಂದು 8-9 ತಿಂಗಳಲ್ಲಿ ಇವತ್ತು ಸುಮಾರು 30 ಚದರದ ಅಂದಾಜು 35 ಲಕ್ಷದ ಒಂದು ಕಟ್ಟಡ ಇವತ್ತು ನಿರ್ಮಾಣವಾಗಿ ನಿಂತಿದೆ. ಇದರ ಒಂದು ಉದ್ಘಾಟನೆಯನ್ನು ಇದೇ ತಿಂಗಳು 7 ನಾವು ಇಟ್ಕೊಂಡಿದ್ದೀವಿ. ಇದರಿಂದ ಎಲ್ಲ ಸಮಸ್ತ ವಿಪ್ರ ಬಾಂಧವರನ್ನ ಈ ಮಾಧ್ಯಮದ ಮೂಲಕ ಇದಕ್ಕೆ ನಾವು ಆಹ್ವಾನಿಸ್ತಾ ಇದ್ದೀವಿ. ನಂತರ ಭವನ ನಿರ್ಮಾಣಕ್ಕೆ ಸಹಕರಿಸಿದ ಪ್ರಮುಖ ವಿಪ್ರದಾನಿಗಳನ್ನು ಸನ್ಮಾನಿಸಲಾಗುವುದು. ಸಂಜೆ 5 ಭವನದ ಆವರಣದಲ್ಲಿಯೇ ಸಭಾ ಅಧ್ಯಕ್ಷರಾದ ಎನ್ಆರ್ ನಾಗರಾಜ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಭಾ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಕೆಎನ್ ವೆಂಕಟನಾರಾಯಣ ಅವರು ಉದ್ಘಾಟಿಸುವರು. ಭವನದ ನಾಮಫಲಕವನ್ನು ತಿಪಟೂರು ಶಾಸಕರಾದ ಬಿಸಿ ನಾಗೇಶ್ ಅನಾವರಣ ಮಾಡುವರು. ಪ್ರೊಫೆಸರ್ ಟಿಎನ್ ಪ್ರಭಾಕರ್ ಅವರು ಪ್ರಧಾನ ಭಾಷಣ ಮಾಡುವರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಎನ್ ರಮೇಶ್, ಕೆ ನರಸಿಂಹಮೂರ್ತಿ, ಎಚ್ ಜಿ ಚಂದ್ರಶೇಖರ್, ಡಾ ಸಿ ಜಯರಾಮ್ ರಾವ್, ಸಿವಿ ಶ್ರೀನಿವಾಸ್ ಮೂರ್ತಿ, ಎನ್ ಶಂಕರ್, ಡಿಆರ್ ಸುಬ್ರಹ್ಮಣ್ಯ, ಡಿಎಸ್ ಹರೀಶ್, ಟಿಕೆ ರಾಘವೇಂದ್ರ, ಕೆ ನಾಗಭೂಷಣ್ ರಾವ್, ಜಯಸಿಂಹ ಭಾಗವಹಿಸುವರು. ವಿವಿಧ ವಿಪ್ರ ಮಹಿಳಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ವೇದ ಪಾರಾಯಣ ನೆರವೇರುವುದು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿಪ್ರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಭಾ ಕಾರ್ಯದರ್ಶಿ ಎಚ್ಎಸ್ ರಾಘವೇಂದ್ರ ಕೋರಿದ್ದಾರೆ. ಪಶು ಆಹಾರ ಬೆಲೆ ಏರಿಕೆ ಖಂಡಿಸಿ ರೈತ ಸಂಘದಿಂದ ಕೋಚಿಮೂಲ್ಗೆ ಎತ್ತಿನ ಬಂಡಿಗಳ ಸಮೇತ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಕೋಲಾರದಲ್ಲಿ ನಡೆದಿದೆ.
ಪಶು ಆಹಾರದ ಬೆಲೆ ಏರಿಕೆ ಖಂಡಿಸಿ ರೈತ ಸಂಘದಿಂದ ಕೋಶಮುಲ್ಗೆ ಎತ್ತಿನ ಬಂಡಿಗಳ ಸಮೇತ ಮುತ್ತಿಗೆ ಪ್ರತಿಭಟಿಸಿದ ಘಟನೆ ಕೋಲಾರದಲ್ಲಿ ನಡೆದಿದೆ. ಪಶು ಆಹಾರ ಬೆಲೆ ಏರಿಕೆ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಎಲ್ಎಲ್ಆರ್ ನೋ ಪೇಮೆಂಟ್ ಹೆಸರಿನಲ್ಲಿ ರೈತರ ಶೋಷಣೆಯನ್ನು ತಪ್ಪಿಸಬೇಕು. ಜೊತೆಗೆ ಪ್ರತಿ ಹಾಲಿನ ಬೆಲೆ 30 ರೂ ಕೊಡಬೇಕು. ಬೆಲೆ ಏರಿಕೆ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ರೈತ ಸಂಘದಿಂದ ಇಂಡಿ ಭೂಸಾ ಫೀಡ್ ಹಾಗೂ ಹಸುಗಳು ಬಂಡಿಗಳ ಸಮೇತ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಅಧ್ಯಕ್ಷ ಕೆವೈ ನಂಜೇಗೌಡರವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆ ನಾರಾಯಣಗೌಡ, ಹೈನೋದ್ಯಮದ ಮೇಲೆ ಕೆಎಂಎಫ್ ಆಡಳಿತ ಮಂಡಳಿ ಕಚ್ಚಾ ಪದಾರ್ಥಗಳ ಏರಿಕೆ ನೆಪದಲ್ಲಿ ಏಕಾಏಕಿ ಪಶು ಆಹಾರ ಬೆಲೆಯನ್ನು ಪ್ರತಿ ಟನ್ಗೆ 2,000 ರೂಪಾಯಿ ಏರಿಕೆ ಮಾಡಿ ಅಮಾಯಕರ ರೈತರನ್ನು ಬೀದಿಗೆ ತಳ್ಳುವ ಕೆಲಸ ಮಾಡಿದ್ದಾರೆ. ಇದರಿಂದ ಹೈನೋದ್ಯಮವನ್ನು ನಂಬಿಕೊಂಡಿರುವ ಲಕ್ಷಾಂತರ ಕುಟುಂಬಗಳನ್ನು ನಷ್ಟಕ್ಕೆ ದುಡಿದ್ದಾರೆ. ರೈತರಿಗಾಗಿ ದುಡಿಯುತ್ತಿದ್ದೇವೆ ಎಂಬ ಬೋಗಸ್ ಮಾತುಗಳನ್ನಾಡುವ ನಿರ್ದೇಶಕರ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಮಹಿಳಾ ಜಿಲ್ಲಾಧ್ಯಕ್ಷ ಎ ನಳಿನಿಗೌಡ ಮಾತನಾಡಿ, ಅಧಿಕಾರಿಗಳು ಎಸಿ ರೂಮಿನಲ್ಲಿ ಕುಳಿತು ಎಲುಬಿಲ್ಲದ ನಾಲಿಗೆಯಂತೆ ಮನಸ್ಸಿಗೆ ಬಂದ ರೀತಿ ಆದೇಶ ಮಾಡುವುದು ಸಾಮಾನ್ಯವಾಗಿದೆ. ಗ್ರಾಮೀಣ ಪ್ರದೇಶದ ಜನರ ನೋವು ಗೊತ್ತಿಲ್ಲದ ಜೊತೆಗೆ ಒಂದು ದಿನವಾದರೂ ಹಸುಗಳನ್ನು ಮೇಯಿಸಿ ಸಗಣಿ ಎತ್ತಿ ಹಾಲು ಕರೆದು ಡೈರಿಗೆ ಹಾಕಿದರೆ ಅದರ ನೋವು ಗೊತ್ತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಕೋಚಮೂಲ್ ಅಧ್ಯಕ್ಷರಾದ ಕೆವೈ ನಂಜೇಗೌಡ, ಪಶು ಆಹಾರದ ಬೆಲೆ ಏರಿಕೆ ಕಂಡು ನನಗೆ ಅಸಮಾಧಾನವಾಗಿದೆ. ಈ ಬಗ್ಗೆ ಅತಿ ಶೀಘ್ರದಲ್ಲಿ ಬೋರ್ಡ್ ಸಭೆ ಕರೆದು ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಈ ವೇಳೆ ಜಿಲ್ಲಾ ಸಂಚಾಲಕ ಕೆ ಶ್ರೀನಿವಾಸಗೌಡ, ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್, ಬಂಗವಾದಿ ನಾಗರಾಜ್ ಗೌಡ, ರೋಜಾ ಮಂಜುಳಾ, ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಹುಲ್ಕೂರ್ ಹರಿಕುಮಾರ್, ಪುರುಷೋತ್ತಮ್ ಮಂಗಸಂದ್ರ ತಿಮ್ಮಣ್ಣ ಉಪಸ್ಥಿತರಿದ್ದರು. ಆಗಸ್ಟ್ 7ರಂದು ಬಂಗಾರಪೇಟೆಯ ಕಾರಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಭವನ, ಕೆಂಪೇಗೌಡರ ಪ್ರತಿಮೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಅಂತ ಪಿ ಶಿವಕುಮಾರ್ ತಿಳಿಸಿದರು. ಆಗಸ್ಟ್ 7ರಂದು ಬಂಗಾರಪೇಟೆಯ ಕಾರಹಳ್ಳಿ ನಾಡಪ್ರಭು ಕೆಂಪೇಗೌಡರ ಭವನ, ಕೆಂಪೇಗೌಡರ ಪ್ರತಿಮೆ, ಗಣಪತಿ ದೇವಸ್ಥಾನ ಮತ್ತು ಕಲ್ಯಾಣಿ ಉದ್ಘಾಟನಾ ಸಮಾರಂಭ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಬಂಗಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಮುಖಂಡ ಹಾಗೂ ಡಿವೈಎಸ್ಪಿ ಪಿ ಶಿವಕುಮಾರ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆಯ ಕಾರಹಳ್ಳಿ ಸಮಾರಂಭ ನಡೆಸಲಿದ್ದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ, ಚಂದ್ರಶೇಖರನಾಥ ಸ್ವಾಮೀಜಿ ಹಾಗೂ ಮಂಗಳಾನಂದನಾಥ ಸ್ವಾಮೀಜಿ ಸೇರಿದಂತೆ ಸಮುದಾಯದ ಹಾಲಿ ಮಾಜಿ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಂಗಾರಪೇಟೆಯಲ್ಲಿ ಈ ಹಿಂದೆ ಕನ್ನಡ ರಾಜ್ಯೋತ್ಸವವನ್ನು 2 ಬಾರಿ ಆಚರಿಸಿದಾಗ ಅದಕ್ಕೆ ಜಾತಿ ಪಟ್ಟ ಕಟ್ಟಿದ್ದರು. 2012ರಲ್ಲಿ ಕೆಂಪೇಗೌಡರ ವೃತ್ತ ಅಧಿಕೃತವಾಗಿ ನಾಮಕರಣ ಮಾಡಿದಾಗಲೂ ರಾಜಕೀಯ ಬೆರೆಸಿ ಸಾಕಷ್ಟು ತೊಂದರೆಗಳಾದವು. ಆದರೆ ಈ ಬಾರಿ ಎಲ್ಲ ಸಮುದಾಯದವರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸಮಾಜದ ಸೇವೆಗೆ ಮತ್ತಷ್ಟು ಆದ್ಯತೆ ನೀಡುವುದರ ಜೊತೆಗೆ ಉಚಿತ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಚಿಂತನೆ ನಡೆಸಲಾಗುವುದು ಎಂದರು. ಟಾರ್ಗೆಟ್ ಯಾಕೆ ಮಾಡಿದ್ರೆ ಅವ್ರದೇ ಒಂದು ಪಕ್ಷ ಅಂತ ತಿಳ್ಕೊಂಡಿದ್ರೆ ನಾವ್ಯಾರೋ ಒಂದು ಪಕ್ಷಕ್ಕೆ ಅಂತ ಗುರುತು ಮಾಡೋದಕ್ಕೆ ಮಾಡ್ಕೊಂಡಿರೋದು ಬೇರೆ ಅವರಿಗೆ ವೈಯಕ್ತಿಕ ದ್ವೇಷ ಆಗಿರೋದು ಬಟ್ ಅಲ್ಲಿ ಮಾಡೋದ್ರಿಂದ ಅವ್ರಿಗೇನೋ ಒಂದು ನಷ್ಟ ಆಗ್ಬೋದು ಅನ್ನೋ ದೇಶ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಅವ್ರು ಟಾರ್ಗೆಟ್ ಮಾಡಿದ್ರು ಸಹ ಅಥವಾ ಇನ್ನೊಂದು ಮಾಡಿದ್ರು ಅನ್ನೋದನ್ನ ಅಧಿಕಾರ ಅವರಿಗೂ ಮಾಡಕ್ಕೆ ಹೆದರ್ಕೊಂಡಿಲ್ಲ. ನಾಳೆ ಎದುರುಕೊಳ್ಳಲ್ಲ, ಇನ್ನೊಂದು ಆರ್ಥಿಕ ನಮ್ಗೇನಿದೆ ವೈಯಕ್ತಿಕವಾಗಿ ನಮ್ಗೇನಿಲ್ಲ. ಆಮೇಲೆ ನಮಗೆ ಯಾವುದೋ ಒಂದು ಸಮುದಾಯದ ವಿರುದ್ಧ ಅಥವಾ ಜಾತಿ ವಿರುದ್ಧ ಏನು ಹೋಗ್ತಾ ಇಲ್ಲ. ಜಾತಿಗೆ ಸಮುದಾಯದ ಪರವಾಗಿ ಪೂರ್ವವಾಗಿ ಕೆಲಸ ಮಾಡಕ್ಕೆ ಹೊರಟಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ವಕೀಲ ಕಲ್ಲಂಡೂರು ಲೋಕೇಶ್, ಬಂಗಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಎಂಜಿ ಪ್ರಕಾಶ್, ಮುಖಂಡ ನಾರಾಯಣ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಡಾಬಸ್ಪೇಟೆಯಲ್ಲಿ ಅಪಘಾತದಿಂದಾಗಿ ಗಾಯಗೊಂಡಿದ್ದ ಭಿಕ್ಷುಕನಿಗೆ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸುವ ಮೂಲಕ ನಾಗರಿಕರು ಮಾನವೀಯತೆ ಮೆರೆದಿದ್ದಾರೆ.
ದಾಬಸ್ಪೇಟೆಯ ಶಿವಗಂಗಾ ರಸ್ತೆಯಲ್ಲಿ ಭಿಕ್ಷುಕನೋರ್ವನಿಗೆ ತಲೆಗೆ ಪೆಟ್ಟಾಗಿ ಚಿಕಿತ್ಸೆಗೆ ಹಣವಿಲ್ಲದೆ ತಲೆಯ ಭಾಗ ಕುಳಿತು ಹುಳು ಬಿದ್ದದನ್ನ ಗಮನಿಸಿದ ಸ್ಥಳೀಯರು ಎನ್ಜಿಒ ಸಂಸ್ಥೆಗೆ ತಿಳಿಸಿ ಮಾನವೀಯತೆ ಮೆರೆದಿದ್ದಾರೆ. ದಾಬಸ್ಪೇಟೆಯ ಶಿವಗಂಗಾ ರಸ್ತೆಯಲ್ಲಿ ಭಿಕ್ಷುಕನೋರ್ವನಿಗೆ ತಲೆಗೆ ಪೆಟ್ಟಾಗಿ ತಿಂಗಳುಗಳು ಕಳೆದು ಚಿಕಿತ್ಸೆಗೆ ಹಣವಿಲ್ಲದೆ ತಲೆಯ ಭಾಗ ಕುಳಿತು ನಾರುತ್ತಿದ್ದು ತಲೆಗೆ ಹುಳು ಬಿದ್ದಿದ್ದನ್ನ ಗಮನಿಸಿದ ಸ್ಥಳೀಯರು ಒಗ್ಗೂಡಿ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಎಐಆರ್ ಮಾನವೀಯ ಮನೆಗಳು ಎಂಬ ಎನ್ಜಿಒ ಸಂಸ್ಥೆಗೆ ತಿಳಿಸಿ ಆತನನ್ನು ಸ್ಥಳೀಯ ಡಾಬಸ್ಪೇಟೆ ಪೊಲೀಸರು ಹಾಗೂ ಎನ್ಜಿಒ ಸಂಸ್ಥೆಯ ಸಿಬ್ಬಂದಿಗಳ ಸಹಯೋಗದಲ್ಲಿ ಆಂಬ್ಯುಲೆನ್ಸ್ ಕರೆಸಿಕೊಂಡು ಚಿಕಿತ್ಸೆಗಾಗಿ ಬೆಂಗಳೂರಿನ ಎನ್ಜಿಒ ಸಂಸ್ಥೆಗೆ ಕಳುಹಿಸಿ ಸ್ಥಳೀಯರು ಮಾನವೀಯತೆ ಮೆರೆದಿದ್ದಾರೆ. ತಲೆಗೆ ಪೆಟ್ಟಾಗಿರುವ ಸಿದ್ದಲಿಂಗಪ್ಪ ಎನ್ನುವ ವ್ಯಕ್ತಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಾಡಬಾಳ ಗ್ರಾಮದವನಾಗಿದ್ದು ಈತನಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಅವರಿಬ್ಬರು ಉನ್ನತ ಹುದ್ದೆಯಲ್ಲಿದ್ದು ಯಾರು ನನ್ನ ಕಡೆ ಗಮನಿಸದ ಕಾರಣ ಡಾಬಸ್ಪೇಟೆಯಲ್ಲಿ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದೆ. ಕಳೆದ ತಿಂಗಳು ನನಗೆ ಯಾವುದೋ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಪೆಟ್ಟಾಗಿ ಸ್ಥಳೀಯರು ಗಮನಿಸಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ಮುಂದಿನ ಚಿಕಿತ್ಸೆಗೆ ಹಣವಿಲ್ಲದ ಕಾರಣ ಹುಳು ಬೀಳುವಂತಾಯಿತು ಎಂಬುದಾಗಿ ಗಾಯಗೊಂಡಿರುವ ವೃದ್ಧ ಅಳಲು ತೋಡಿಕೊಂಡಿದ್ದಾರೆ. ಸ್ಥಳೀಯ ಎಸ್ಎಂ ಎಲೆಕ್ಟ್ರಾನಿಕ್ ಮ್ಯಾನೇಜರ್ ಗಿರೀಶ್ ಕುಮಾರ್ ಹಾಗೂ ಇಂಡಿಯನ್ ಗ್ಯಾಸ್ ವಿತರಕ ವಿಜಯ್ ಕುಮಾರ್ ಹಾಗೂ ಚಂದ್ರು ಈ ಮೂವರು ಸೇರಿ ಗೂಗಲ್ನಲ್ಲಿ ಈತನ ರಕ್ಷಣೆಗಾಗಿ ಬನ್ನೇರುಘಟ್ಟದಲ್ಲಿರುವ ಎಐಆರ್ ಮಾನವೀಯ ಮನೆ ಎಂಬ ಸಂಸ್ಥೆಯನ್ನು ಹುಡುಕಿ ತಿಳಿಸಿದಾಗ ಆ ಸಂಸ್ಥೆಯ ಸಿಬ್ಬಂದಿಗಳಾದ ದಯಾನಂದ್ ಹಾಗೂ ರಂಗಸ್ವಾಮಿ ಎಂಬುವರು ದಾಬಸ್ಪೇಟೆಗೆ ಬಂದು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿ ಪೊಲೀಸರ ಜೊತೆ ಸಮಾಲೋಚಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಸಂಸ್ಥೆಗೆ ಒತ್ತೊಯ್ದರು ಅಂತ ಎಸ್ಎಂ ಎಲೆಕ್ಟ್ರಾನಿಕ್ಸ್ ಮ್ಯಾನೇಜರ್ ಗಿರೀಶ್ ಕುಮಾರ್ ತಿಳಿಸಿದರು. ಗಿರೀಶ್ ಕುಮಾರ್ ಅಂತ, ನಾನು ಎಸ್ಎಂ ಎಲೆಕ್ಟ್ರಾನಿಕ್ಸ್ ಮ್ಯಾನೇಜರ್. ನಾನು ಒಂದು ವಾರದಿಂದ ಈ ಅಪ್ಪ ಇಲ್ಲೇ ಮಲಗಿದ್ದರು. ಸೊ ಅವರಿಗೆ ಯಾರಿಲ್ಲ ಅಂತ ಹೇಳ್ತಿದ್ರು, ಅವ್ರಿಗೆ ಊಟ ತಿಂಡಿಯೆಲ್ಲ ಕೊಟ್ಟು ಒಂದು ವಾರದವರೆಗೆ ನಾನು ಎನ್ ಜಿ ಒನೆಲ್ಲ ಗೂಗಲಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಆರ್ ವಿ ಎಮ್ ಫೌಂಡೇಶನ್ ಅವರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದರು, ಆಟೋ ರಾಜ ಫೋನ್ ಮಾಡಿದೆ, ಅವ್ರು ಬರ್ತೀನಿ ಅಂತ ಹೇಳಿದರು, ಅವ್ರ ಹತ್ರ ಸಿದ್ಧ ಕಮ್ಮಿ ಇದೆ, ಬರೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದರು. ಆಮೇಲಿಂದ ನಾನು ಆರ್ ವಿ ಎಮ್ ಫೌಂಡೇಶನ್ಗೆ ಫೋನ್ ಮಾಡಿದೆ. ಅಲ್ಲಿಂದ ದಯಾನಂದ್ ಅಂತವ್ರು ನನಗೆ ರೆಸ್ಪಾನ್ಸ್ ಮಾಡಿಬಿಟ್ಟು ಬಂದರು. ಇಲ್ಲಿರ್ತಕ್ಕಂಥವ್ರು 4-5 ಜನ ಸೇರಿಸಿಬಿಟ್ಟು ಈ ಒಂದು ಮನೆಯಲ್ಲಿ ಅವ್ರನ್ನ ಬೆಳಗ್ಗೆ ಮಳೆ ಬರೋದು ಇಲ್ಲಿ ಅವರಿಗೆ ವಾಸಕ್ಕಿಟ್ಟು ತಿರ್ಗಾ ಮತ್ತು ಅವ್ರನ್ನ ಫಾಲೋಅಪ್ ಮಾಡಿ ಇಲ್ಲಿ ಕರೆಸಿ ಇವತ್ತಿಗೆಲ್ಲ ಅವರಿಗೆ ಒಂದು ಆರ್ ವಿ ಎಮ್ ಫೌಂಡೇಶನ್ಗೆ ಕಳಿಸ್ತಾ ಇದ್ದೀವಿ. ಸರ್, ಯಾವ ಊರ ಕಡೆಯವರು, ಏನಾಗಿತ್ತು ಅವ್ರಿಗೆ? ಅವರಿಗೆ ತಂದೆ ತಾಯಿ ಯಾರಿಲ್ಲ ಅಂತ ಹೇಳ್ತಾರೆ, ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ, ಅದು ನಿಜವಾದ ಸಂಗತಿ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾರಿಲ್ಲ ಅಂತ ಹೇಳಿದ್ದಾರೆ ನಮಗೆ, ಅದರಿಂದ ನಾವು ಏನು ಬೇಕಾಗಿತ್ತು ಅವರಿಗೆ ಸಹಾಯ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ. ಮಾನವೀಯತೆ ಏನಾಗಿತ್ತು ಸರ್ ಸಮಸ್ಯೆ ಅವ್ರಿಗೆ? ಅವ್ರಿಗೇನೋ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾರೆ ಆ ಅಪ್ಪಗೆ. ಅವಾಗ ತಲೆನಲ್ಲೆಲ್ಲ ಹುಳ, ತಲೆಯಲ್ಲೆಲ್ಲ ಹುಳ ಬಿದ್ದಿದೆ, ಹುಳ ತುಂಬ ಬಿದ್ದಿರೋದ್ರಿಂದ ಅವನಿಗೆ ನಾನು ಫಸ್ಟ್ ಏಡ್ ಎಲ್ಲ ಮಾಡಿಸಕ್ಕೆ ಒಂದಿನ 108 ಕರೆಸಿಬಿಟ್ಟು ಫಸ್ಟ್ ಏಡ್ ಮಾಡಿಸಿದೆ. 2 ಟೈಮ್ಸ್ ಫಸ್ಟ್ ಏಡ್ ಮಾಡಿಸಿದ್ದೀನಿ. ಅವರು ಯಾರನ್ನೋ ನೀವೊಬ್ಬರು ಬಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಇಲ್ಲಿಗೆ ಅಂತ ಹೇಳಿದರು. ಇಲ್ಲಿಗೆ ಯಾರಂದು ಹೋಗಕ್ಕೆ ಆಗ್ತಾ ಇರಲಿಲ್ಲ, ಆ ಒಂದು ಸಮಸ್ಯೆ ಇತ್ತು ನಮಗೆ. ಏನೇ ಆಗಲಿ, ಭಿಕ್ಷುಕ ಅಂತ ನಿರ್ಲಕ್ಷ್ಯ ಮಾಡದೆ ಸ್ಥಳೀಯ ಜನತೆ ಇಂತಹ ವ್ಯಕ್ತಿಗೆ ಮುಂದಿನ ಚಿಕಿತ್ಸೆಗಾಗಿ ಎನ್ಜಿಒ ಸಂಸ್ಥೆ ಹುಡುಕಿ ದಾಖಲಿಸಿ ನಿಜಕ್ಕೂ ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.